ಇವತ್ತು ನನ್ನ ಹುಡುಗಗೆ ನಾನು ಪ್ರಪೋಸ್ ಮಾಡೋಕೆ ಹೋಗ್ತಾ ಇದ್ದೀನಿ, ನಾನೇ ಪ್ರಪೋಸ್ ಮಾಡ್ತೀನಿ, ಅವನು ಒಪ್ಕೋತಾನೆ, ಇನ್ನು ಮುಂದೆ ನಾವು ತುಂಬ ಸಂತೋಷವಾಗಿರ್ತೀವಿ. ಏನ್ ಕಾಲೇಜ್ ಹುಡುಗತ್ ನೋಡಪ್ಪ, ಗಾಡಿ ಆಕ್ಸಿಡೆಂಟ್ ಆಗಿ ಸತ್ತ, ನಾವು ಸ್ಪಾಟ್ ಮ್ಯಾಗ ದೆತ್ತ ಆಗ್ಯಾನ ನೋಡು. ದೋಸ್ತ ಡೋಂಟ್ ವರಿ, ಟುಡೇ ಆಲ್ಸೋ ಸಕ್ಸಸ್ಫುಲಿ ವೇಸ್ಟ್. ಏನ್ರಿ ನಿಮ್ದು? ಒಂದು ಹೆಲ್ಪ್ ಆಗ್ಬೇಕಾಗೈತ್ರಿ. ಏನ್ ಹೆಲ್ಪ್? ಅಲ್ರಿ, ಈ ಪ್ರೀತಿಯೊಳಗೆ ಬಿದ್ದ್ಮೇಲೆ ಪ್ರತಿಯೊಬ್ಬ ಹುಡುಗನು ತನ್ನನ್ನು ತಾನ ಕಳ್ಕೊತಾನಂತ, ಆ ರೀತಿ ನಾನು ಕಳ್ದೋಗ್ಬಿಟ್ಟೀನಿ ರೀ. ದಯಮಾಡಿ ನನ್ನ ಹುಡಿ ಕೊಟ್ಟು ಬಿಡ್ರಿ, ಆಮೇಲೆ ನಿಮ್ ಸವಾಸಕ್ಕೆ ಬರಂಗಿಲ್ಲ. ಹೆಂಗಂತೀರಿ? ನಿಮ್ ಕೈ ಮುಗಿತೀನಿ, ಬೇಕಾದ್ರೆ ಕಾಲಿಗೆ ಬೀಳ್ತೀನಿ. ನಂದೇ ಆದಂಥ ಪ್ರಾಬ್ಲಮ್ಸ್ ತುಂಬ ಇದ್ದಾವೆ, ಜವಾಬ್ದಾರಿಗಳಿದ್ದಾವೆ. ನೋಡೋಕ್ಕೆ ಒಳ್ಳೆ ಫ್ಯಾಮ್ಲಿಯಿಂದ ಬಂದವ್ರ ಥರ ಕಾಣ್ತೀರಿ, ಆದರೆ ನಮ್ಮ ಜೀವನ ಹಂಗಲ್ಲ. ವಯಸ್ಸಾದ ಅಪ್ಪ, ಓದ್ತಿರೋ ತಂಗಿ, ಇವ್ರ ಮುಂದೆ ನನ್ನ ಆಸೆ ಕನಸುಗಳನ್ನು ಬದಿಗಿಟ್ಟಿದ್ದೀನಿ. ಈ ಥರ ಡೈಲಿ ನನ್ನ ಹಿಂದೆ ಬಂದು ಇರಿಟೇಟ್ ಮಾಡಬೇಡಿ ಪ್ಲೀಸ್, ನಾನು ರಿಕ್ವೆಸ್ಟ್ ಅನ್ಕೋರಿ. ಅಂದರೆ ನಾನು ಬರೋದು ನಿಮ್ಗೆ ಇರಿಟೇಟ್ ಅನ್ಸತ್ತೀ? ಹೌದು. ಸರಿ, ನಾನು ಬರೋದು, ನಾನು ಮಾತಾಡಿಸೋದು ನಿಮ್ಗೆ ತೊಂದರೆ ಆಗ್ತೈತಿ, ಇರಿಟೇಷನ್ ಅನ್ಸತ್ತಿದ್ರೆ ನಾನು ಯಾವತ್ತೂ ನಿಮ್ಗೆ ಕಾಣಿಸ್ಕೊಳಂಗಿಲ್ಲ, ಹೋಗ್ಬಿಡ್ರಿ. ಹಲೋ, ನಂಗೆ ಯಾವ ಜವಾಬ್ದಾರಿ ಇಲ್ಲ, ನೀವು ನನಗೆ ಬೇಕಾದ ಟ್ರೈ ಮಾಡ್ಬೋದು. ಅವಿ, ನೀವು ಭಾಳ ಚೆನ್ನಾಗಿದ್ದೀ, ಹೋಗ, ನಿಮ್ಮ ವೈನಿಗೆ ಹೇಳಿ ಒಪ್ಸೋಗ. ಬೇಕಾದ್ರೆ ಅವ್ರ ಮನೆಯಿಂದ ಹೊರಗೆ ಕೇಳ, ಇವ್ನು ಫ್ರೀ ಇದೆ ನೋಡಿ, ಟ್ರೈ ಮಾಡ್ತಿ. ಇದು ಇವತ್ತು ಹೊರ ಕೊಟ್ಟಾಗಲಿಲ್ಲ. ರೀ, ಎಷ್ಟು ದಿನ ಅಂತ ಕಾಯ್ಬೇಕ್ರಿ? ನಿಮ್ಮ ಸಲ ಕಾಯೋ ಬದಲು ಬೇರೆದವ್ರು ಯಾರ ಸಲಾಗಾದ್ರೂ ಕಾಯ್ದಿದೆ ಅಂದ್ರೆ ಇಷ್ಟೊಳಗೆ ಮದುವೆ ಆಗಿ ಮಕ್ಳು ಇರ್ತಿದ್ದು ಅಲ್ಲ. ಬಂಟಿ, ಅವ್ರ ಸಾಬೂನ್ ಭಾಳ ಸ್ಲೋ ಆಯ್ತು. ಮುಚ್ಕೊಂಡು ಬಾಲೆ, ಡೈಲಿ ಕಿರಿಕಿರಿ ಸಾಕಾಗೈತಿ. ಆಯ್ತು ಹೋಗ್ರಿ, ಎಷ್ಟು ದಿನ ಹಿಂಗೆ ಮಾಡ್ತೀರಿ, ನಾನು ನೋಡ್ತೀನಿ. ಎಷ್ಟು ಸಲ ಸೋತರು, ಪ್ರತಿ ಸಲ ಕಪ್ಪು ನಮ್ದು, ಕಪ್ಪು ನಮ್ದು ಅವನು, ಜಯಮಾನ ನಮ್ದು. ನಮ್ಗೆ ಗ್ಯಾರಂಟಿ ಐತಿ, ಒಂದಲ್ಲ ಒಂದಿನ ಕಪ್ ಹೊಡೆದೇ ಹೊಡಿತೀವಿ. ಮತ್ತೆ ಬಂದು ನಿಂತಾನಲ್ಲಿ, ಸಾಕಾಗೋಗೈತಿ, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಛೇ, ನೀವು ನೋಡ್ಬೇಡ, ಸುಂಬ ರೀ 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 ರೀ, ನಿಂತ್ಕೊಳ್ರಿ. ನಾನೇನು ತಪಸ್ ಮಾಡಿದ್ರ ದೇವರ ಮೆಚ್ಚ ನಾನು ಹೊರ ಕೊಟ್ಬಿಡ್ತಿದ್ದ, ನೀವು ನೋಡಿದ್ರೆ ಏನೋ ಒಪ್ಪಿಕೊಳ್ಳೋಕೆ ತಯಾರಿಲ್ಲ. ನಿಮ್ಮ ಮೇಲೆ ಇರೋದು ಪ್ಯೂರ್ ಲವ್ ರೀ, ಬೇರೆದವ್ರ ಜೊತೆ ಈ ಟೈಮ್ ಪಾಸ್ ಲವ್ ಅಲ್ಲ. ನೋಡ್ರಿ, ನಾವು ಬೇರೆದವ್ರ ಜೊತೆ ಫಸ್ಟ್ ಡೇ ಪ್ರಪೋಸ್ ಮಾಡಿ, ಎರಡನೇ ದಿನ ಈ ಐಸ್ ಕ್ರೀಮ್ ಕೊಡಿಸಿ, ಮೂರನೇ ದಿನ ಓಯೋ ರೂಮ್ ಕರ್ಕೊಂಡಿದ್ದ ಆಹಾ ಅನ್ನೋಂಥವ್ರು ಕ್ಯಾಟಗರಿ ನಾವು ಅಲ್ಲ. ನೀವು ಹ್ಞೂ ಅಂದರೆ ಡೈರೆಕ್ಟ್ ನಾವೇನಿದ್ರು ಕಲ್ಯಾಣ ಮಂಟಪನ ಬುಕ್ ಮಾಡ್ತೀವಿ. ನೀವು ಬಾಗಿನ ಅರಪಿಸಿ, ಉಡಿ ತುಂಬಿ, ಮನೆಗೆ ಕರ್ಕೊಂಡು ಸೇರ್ ಹೋಸಿ ಒಳಗೆ ತೊಗೊಂಡ್ಬಿಡ್ತೀನಿ. ಹ್ಞೂ ಅನ್ರಿ, ಈ ಆಫರ್ ನಿಮ್ಮ ಸಲುವಾಗಿ ಈ ಲೈಫ್ ಲಾಂಗ್ ಕ್ಲೋಸ್ ಆಗಿಲ್ಲ ರೀ. ಸಸ್ಮೆ ಮಸ್ತ್ ಮಾಲು ಒಮ್ಮೆ ಸಿಗೋದು, ಹ್ಞೂ ಅನ್ರಿ. ರೀ ರೀ ರೀ, ತಿರುಗಾದ್ರೂ ನೋಡ್ರಿ. ಎಷ್ಟೋ ಹೇಳಿದ್ನಲ್ಲ ಅವ. ಹೌದಾ? ಹಂಗಾರೆ ನೀನು ಹೋಗಿ ಲವ್ ಮಾಡೋನ. ಹುಚ್ಚದ ನಾವು ಬಾಜು ನನ್ನಂಥ ಬ್ಯೂಟಿ ಇಟ್ಕೊಂಡು ನಿನಗೆ ಲವ್ ಮಾಡತ್ತಾನ? ಆಮೇಲೆ ಏನಾರು ನನಗೆ ಪ್ರಪೋಸ್ ಮಾಡಿ ಅಂದ್ರೆ ಇಷ್ಟೊತ್ತಿಗೆ ಹ್ಞೂ ಅಂದ್ಬಿಡ್ತಿದ್ದೆ, ನಿನ್ನಷ್ಟು ವಿಚಾರ ಮಾಡ್ತಿರ್ಲಿಲ್ಲ. ಇದು ನಿಂಗೆ ಓವರ್ ಅನಿಸ್ತಿಲ್ಲ? ಸುಂಬ ದೋಸ್ತ, ಇವತ್ತಿಗೆ ಬರೋಬ್ಬರ 6 ತಿಂಗಳು ಆಗಕ್ಕೆ ಬತ್ತು. 6 ತಿಂಗಳಲ್ಲ ದೋಸ್ತ, 1 ವರ್ಷ ಆಗಲ್ಲ. ಅಲ್ಲೋ, ಈ ಮಗು ಹುಟ್ಟಾಕನ 9 ತಿಂಗಳು ಬೇಕಾಗ್ತೈತಿ.
ಪ್ರೀತಿ ಹುಟ್ಟುದಪ್ಪ. 6 ತಿಂಗಳ ಬಾಳನ. ಏನು ಟೆನ್ಷನ್ ಮಾಡ್ಕೋಬೇಡ, ಬ್ಲಡ್ ಅರೇಂಜ್ ಆಗೈತಿ, ಕೊಡಾಕತ್ತಾರು, ಏನು ತೊಂದರೆ ಇಲ್ಲ ಅಂತ. ಬ್ಲಡ್ ಕೊಟ್ಟಿನಿ ನೋಡಿರಣ. ಥ್ಯಾಂಕ್ಸ್ ರೀ ಬ್ರದರ, ಬ್ಲಡ್ ಇವರೇ ಕೊಟ್ಟಿದ್ದಪ್ಪಿ. ಥ್ಯಾಂಕ್ಸ್ ರೀ. ಪೇಷಂಟ್ ರೀ ಅವ್ರು ನಮ್ಮ ಅಪ್ಪಾಜಿ ರೀ. ಸಾರಿ ರೀ, ನಿಮ್ಮನ್ನ ಉಡಾಳ್ ಹುಡುಗ ಅನ್ಕೊಂಡಿದ್ದೆ. ಉಡಾಳ್ ಹುಡುಗರ ರೀ, ಇಂಥ ಟೈಮ್ನಾಗ ಕೆಲ್ಸಕ್ಕೆ ಬರೋರು ಈ ಭಾಳ ಎಜುಕೇಟೆಡ್ಗಳು ಸಂಭಾಯಿತರು ಅಂತ ಇರ್ತಾರಲ್ಲ, ಮೆಲ್ಲಗೆ ಸರ್ಕೊಂಬಿಡ್ತಾರೆ. ಪ್ರತಿಯೊಂದು ಊರಾಗೂ ಈ ರಿಜಿಸ್ಟ್ರೇಷನ್ ಮಾಡಿದ ಸಂಘಗಳು ಎಷ್ಟು ಪರ್ಟಿಕ್ಯುಲರ್ ನಡೀತಾವಲ್ಲ ಗೊತ್ತಿಲ್ಲ, ಅಂದರೆ ಉಡಾಳ್ ಹುಡುಗರು ಅಂತೆಲ್ಲ ಸೇರ್ಕೊಂಡು ಒಂದು ವಾಟ್ಸಪ್ ಗ್ರೂಪ್ ಮಾಡಿರ್ತಾರಲ್ಲ, ಈ ಬ್ಲಡ್ ಸಲುವಾಗಿ ಅಂತಲೇ ಅದು ಭಾಳ ಪಕ್ಕ ನಡೀತಿರ್ತೈತಿ. ನಿಮ್ಗೆ ಯಾರಿಗಾರ ಸಮಸ್ಯೆ ಆದಾಗ, ಯಾರಿಗಾರ ಬ್ಲಡ್ ಬೇಕಾದಾಗ, ಯಾರ ತೊಂದರೆ ಒಳಗಿದ್ದಾಗ ಬಂದು ನಿಲ್ಲವರು ಈ ಉಡಾಳ್ ಹುಡುಗರು. ಅಷ್ಟೇ ಅಲ್ರಿ ಮೇಡಮರೆ, ಸತ್ತಾಗ ಮೊದಲು ಹೊರವರು ಮನ ಕೊಡೋರು ಉಡಾಳ್ ಹುಡುಗರೇ, ಶಾನ್ಯಾರು ದೂರ ನಿಲ್ತಾರೆ ರೀ. ಮ್ಯಾಲೆ ಇನ್ನೇನಾಗೈತೆ, ನಾನು ನೋಡ್ಕೊಂಬರ್ತಾನೆ ನೀರು. ಎಷ್ಟು ಒಳ್ಳೆ ಹುಡುಗ, ನಾನೇ ಓವರ್ ಮಾಡಿದ್ನೇನು, ಅವನಿಗೆಲ್ಲ ಅನ್ಬಾರ್ದೆಲ್ಲ ಅಂದ್ಬಿಟ್ಟೆ. ಛೇ, ಹಾಗೆಲ್ಲ ಅನ್ಬಾರ್ದಿತ್ತು. ಅವ್ನು ಪ್ರಪೋಸ್ ಮಾಡಿದ್ದನ್ನು ಒಪ್ಕೋಬೇಕಿತ್ತು. ಸಾರಿ ಬಂಗಾರ, ನಾಳೆ ನಾನೇ ನಿನಗೆ ಬಂದು ಪ್ರಪೋಸ್ ಮಾಡ್ತೀನಿ, ನನಗೆ ಕ್ಷಮಿಸ್ತೀಯಲ್ಲ. ತ್ರಾಸ ನನಗೆ ಅರ್ಥ ಆಗ್ತೈತಿ, ಆದ್ರೆ ಈಗ ಏನೂ ಓದಿಲ್ಲ. ಕನಿಷ್ಠ ಪಕ್ಷ ಅವ್ನು ಪ್ರಪೋಸ್ ಮಾಡಿದಾಗ ನೀವು ಒಪ್ಕೊಂಡಿದ್ದೆ ಅಂದ್ರೆ ಅವನ ಜೊತೆ ಕಳೆದ ನೆನಪ ಖುಷಿ ಇವೆರಡೂ ನಿನ್ನ ಜೊತೆ ಇರ್ತಿತ್ತು, ಆದರೆ ಈಗ ಯಾವುದೂ ಅದು ಉಳಿದಿಲ್ಲ. ಸರಿ ಸರಿ, ನಾನು ನೋಡ್ತೀನಿ, ಹುಷಾರು. ಯಾಕೋ ಹಿಂಗೆ ಮಾಡಿದ್ದಿ, ನೀ ಇಲ್ಲ ಅಂತ ಎಷ್ಟು ಕಷ್ಟ ಅನ್ಭವಿಸಿನ ಗೊತ್ತಾ ನಿಂಗೆ? ಒಂಚೂರು ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ಅವತ್ತು ಆಕ್ಸಿಡೆಂಟ್ ಆಗಿದ್ದು ನಿಜ, ಆದರೆ ಅವತ್ತು ಬೈಕ್ನ ನಾನು ಓಡಿಸಾತಿದ್ದಿಲ್ಲ, ನಮ್ಮ ಫ್ರೆಂಡ್ ಓಡಿಸಾತಿದ್ದ. ಏನೋ ದುರಾದೃಷ್ಟ, ಆಕ್ಸಿಡೆಂಟ್ ಆಗೋಯ್ತು. ನಾನು ಹೆಂಗೋ ಬದುಕೊಳ್ಳದೆ ಪಾಪ ಅವನು ಅವ್ನು ಡೆತ್ ಆಗೋಗ್ಬಿಟ್ಟ. ಅವತ್ತು ನೀನಲ್ಲಿ ಬಂದು ಆ ಆಕ್ಸಿಡೆಂಟ್ ಆಗಿರೋದನ್ನ ನೋಡಿ ಅಳ್ತಾ ಇರೋದನ್ನ ನಾನು ಕೂಡ ನೋಡಿದ್ದೆ, ಆದರೆ ನನ್ನ ಫ್ರೆಂಡ್ ತೀರ್ಕೊಂಡಿದ್ದ ಅನ್ನೋ ಕಾರಣಕ್ಕೆ ನನಗೆ ಅಲ್ಲಿಂದ ಎದ್ದು ಬರೋಕ್ಕಾಗಲಿಲ್ಲ. ನಿನ್ನ ನೋವು ಪಟ್ಟಿರೋದನ್ನ, ನಿನ್ನ ಕಷ್ಟಪಟ್ಟಿರೋದನ್ನ, ನನ್ನ ನೆನಪಿಸ್ಕೊಂಡು ವೇದನೆ ಪಟ್ಟಿರೋದನ್ನ ನಾನು ದೂರದಿಂದನೇ ಭಾಳಷ್ಟು ಸಲ ನೋಡಿದ್ದೀನಿ. ಆದರೆ ಬಂದು ನಿನಗೆ ಮುಖ ತೋರ್ಸೋಕೆ ನನಗೆ ಧೈರ್ಯ ಇರಲಿಲ್ಲ. ನಾನು ನಿನ್ನ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಅಂತ ಎಷ್ಟೋ ದಿನ ನಾನು ಹಿಂದೆ ಬಿದ್ದೆ, ನಿನಗೆ ಗೋಗರ್ದು ಹೇಳಿದೆ, ಆದರೆ ಒಂದಿನ ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಪ್ರೀತಿ ನಿನಗೆ ಅರ್ಥ ಆಗಲಿ ಅಂತ ನಾನು ದೂರ ಉಳ್ಕೊಂಬಿಟ್ಟಿದ್ದೆ ಅಷ್ಟೇ. ನೋಡು, ನಾನು ನಿನ್ನನ್ನು ಆವಾಗಲೂ ಇಷ್ಟಪಡ್ತಿದ್ದೆ, ಯಾವಾಗಲೂ ಇಷ್ಟಪಡ್ತೀನಿ, ಮುಂದೇನು ಇಷ್ಟಪಡ್ತಾನೆ ಇರ್ತೀನಿ. ದಯವಿಟ್ಟು ನಾನು ಬಿಟ್ಟು ಹೋಗ್ಬೇಡ. ಸಾರಿ, ಐ ಲವ್ ಯು. ಎಲ್ಲರಿಗೂ ನಮಸ್ಕಾರ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.